ಹಿಂದೂ ಧರ್ಮದ ವಿವಾಹ ಸಂಪ್ರದಾಯದಲ್ಲಿ ಮಂಗಳಸೂತ್ರ ಅಥವಾ ತಾಳಿಯನ್ನು ಕಟ್ಟುವುದು ಕಡ್ಡಾಯ. ಪತಿ ಪತ್ನಿಯ ನಡುವಿನ ಸಂಬಂಧಕ್ಕೆ ಅರ್ಥ ಬರುವುದೇ ಈ ಮಂಗಳಸೂತ್ರದಿಂದ. ಪತಿ ಪತ್ನಿಯರ ಬಂಧವನ್ನು ಬಿಗಿಯಾಗಿಸುವುದೇ ಈ ಮಂಗಳಸೂತ್ರ. ಇದು ಹೆಣ್ಣಿನ ಸೌಭಾಗ್ಯದ ಸೂಚಕ. ಮಂಗಳಸೂತ್ರವನ್ನು ಧರಿಸುವುದು ಹೇಗೆ? ಮಂಗಳಸೂತ್ರದ ಮಹತ್ವ ಏನು ಎಂದು ತಿಳಿಯೋಣ. ಮಂಗಳಸೂತ್ರವು ಮಂಗಳ ಮತ್ತು ಸೂತ್ರ ಎನ್ನುವ ಎರಡು ಪದಗಳ ಸಂಯೋಜನೆಯಾಗಿದೆ. ಮಂಗಳ ಸೂತ್ರವನ್ನು ಕರಿಮಣಿ ತಳಿ ಎಂತಲೂ ಕರೆಯುತ್ತಾರೆ. ಮಂಗಳ ಎಂದರೆ ಪವಿತ್ರ, ಸೂತ್ರ ಎಂದರೆ ಹಾರ. ಮಂಗಳ ಸೂತ್ರವೆಂದರೆ ಪವಿತ್ರ ಬಂಧವನ್ನು ಸಂಕೇತಿಸುವ ಹಾರವಾಗಿದೆ. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿವಾಹಿತ ಮಹಿಳೆಯರು ಕಡ್ಡಾಯವಾಗಿ ಮಂಗಳಸೂತ್ರವನ್ನು ಧರಿಸಬೇಕು. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಪವಿತ್ರ ಮಂಗಳಸೂತ್ರಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಮಂಗಳಸೂತ್ರವನ್ನೇಕೆ ಧರಿಸಬೇಕು? ನಮ್ಮ ಹಿರಿಯರು, ತಿಳಿದವರು, ಪಂಡಿತರು ವಿವಾಹಿತ ಸ್ತ್ರೀ ಕಡ್ಡಾಯವಾಗಿ ಮಂಗಳಸೂತ್ರವನ್ನು ಧರಿಸಬೇಕೆಂದು ಸಲಹೆ ನೀಡುತ್ತಾರೆ. ಯಾಕೆಂದರೆ ಇದು ಅವರ ವೈವಾಹಿಕ ಸಂಬಂಧವನ್ನು ಬಲಪಡಿಸುತ್ತದೆ ಎನ್ನುವ ನಂಬಿಕೆ ಇದೆ. ಮಂಗಳಸೂತ್ರದಲ್ಲಿ ಜೋಡಿಸಲಾದ ಕಪ್ಪು ಮಣಿಗಳು ದಾಂಪತ್ಯ ಜೀವನಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತದೆ. ಈ ಕಪ್ಪು ಮಣಿಗಳು ವಿವಾಹಿತ ಮಹಿಳೆಯ ಪತಿಯನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತದೆ ಮತ್ತು ಆತನ ಆಯಸ್ಸು ಹೆಚ್ಚಾಗುವಂತೆ ಮಾಡುತ್ತದೆ. ಸಾಂಪ್ರದಾಯಿಕ ಮಂಗಳಸೂತ್ರವು 9 ಚಿನ್ನದ ಮಣಿಗಳನ್ನು ಹೊಂದಿದ್ದು ಇದು ದುರ್ಗಾದೇವಿಯ 9 ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ದುರ್ಗಾದೇವಿಯ ಆಶೀರ್ವಾದವು ಆ ಮಹಿಳೆಯ ದಾಂಪತ್ಯ ಜೀವನದಲ್ಲಿ ಇರುವಂತೆ ಮಾಡುತ್ತದೆ ಎನ್ನುವ ನಂಬಿಕೆಯನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯಿಂದ ಮಹಿಳೆಯರು ವಿವಿಧ ವಿನ್ಯಾಸದ ಮಂಗಳಸೂತ್ರವನ್ನು ಧರಿಸುತ್ತಾರೆ. ವಿವಾಹಿತ ಮಹಿಳೆಯರು ನಿಯಮಿತವಾಗಿ ಮಂಗಳಸೂತ್ರವನ್ನು ಧರಿಸಿದರೆ ಗುರುವು ಅವರಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ. ಈ ಕಾರಣದಿಂದಾಗಿ ಅವರ ವೈವಾಹಿಕ ಜೀವನವು ಸಂತೋಷ ಮತ್ತು ಶಾಂತಿಯುತವಾಗಿ ಸಾಗುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಚಿನ್ನ ಧರಿಸುವುದರ ಪ್ರಯೋಜನ: ಸ್ನಾನದ ಸಮಯದಲ್ಲಿ ಚಿನ್ನವನ್ನು ಸ್ಪರ್ಶಿಸಿ ದೇಹದ ಮೇಲೆ ಬೀಳುವ ನೀರು ವಿವಾಹಿತ ಮಹಿಳೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳನ್ನೆಲ್ಲ ತೊಳೆಯುತ್ತದೆ. ಆದ್ದರಿಂದ ಚಿನ್ನದಿಂದ ಮಾಡಿದ ಮಂಗಳಸೂತ್ರದಿಂದ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತದೆ. ಮಂಗಳಸೂತ್ರದ ಕಪ್ಪು ಮಣಿಗಳ ಬಣ್ಣವು ಶನಿಗ್ರಹದ ಸಂಕೇತವಾಗಿದೆ ಮತ್ತು ಮಂಗಳಸೂತ್ರದ ಚಿನ್ನವು ಗುರುಗ್ರಹದ ಸಂಕೇತವಾಗಿದೆ. ಶನಿ ಮತ್ತು ಗುರುಗಳ ನಡುವಿನ ಪರಸ್ಪರ ಕ್ರಿಯೆಯು ಸಂತೋಷದ ದಾಂಪತ್ಯ ಜೀವನವನ್ನು ಸೂಚಿಸುತ್ತದೆ. ಇದು ವೈವಾಹಿಕ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಶಿವ ಮತ್ತು ಪಾರ್ವತಿ ದೇವಿಯ ಸಂಕೇತ: ಮಂಗಳಸೂತ್ರವನ್ನು ಕಪ್ಪು ಮಣಿಗಳು ಮತ್ತು ಚಿನ್ನದಿಂದ ತಯಾರಿಸಲಾಗುತ್ತದೆ. ಕಪ್ಪು ಮಣಿಗಳನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಚಿನ್ನವು ಪಾರ್ವತಿ ದೇವಿಗೆ ಸಂಬಂಧಿಸಿದೆ. ಅದಕ್ಕಾಗಿಯೇ ಮಂಗಳಸೂತ್ರವನ್ನು ಶಿವ ಮತ್ತು ಪಾರ್ವತಿಯ ಸಂಕೇತವೆಂದು ಕರೆಯಲಾಗುತ್ತದೆ. ವಿವಾಹಿತ ಮಹಿಳೆಯರು ತಮ್ಮ ಕುತ್ತಿಗೆಗೆ ಮಂಗಳಸೂತ್ರವನ್ನು ಧರಿಸಿದಾಗ ಅವರು ತಮ್ಮ ವೈವಾಹಿಕ ಜೀವನಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದು ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನು ಮತ್ತು ಸದೃಢತೆಯನ್ನು ತರುತ್ತದೆ. ಮಂಗಳಸೂತ್ರ ಧರಿಸುವ ನಿಯಮ: ಮಂಗಳಸೂತ್ರವನ್ನು ಮಂಗಳವಾರ ಖರೀದಿಸಬಾರದು. ಇದು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಇತರೆ ಯಾವುದೇ ವಿವಾಹಿತ ಮಹಿಳೆಯ ಮಂಗಳಸೂತ್ರವನ್ನು ಇನ್ನೊಂದು ವಿವಾಹಿತ ಮಹಿಳೆ ಧರಿಸಬಾರದು. ನೀವು ಹೊಸ ಮಂಗಳಸೂತ್ರವನ್ನು ಖರೀದಿಸಿದ ನಂತರ ಅದನ್ನು ಮೊದಲು ಪಾರ್ವತೀದೇವಿಗೆ ಅರ್ಪಿಸಿ ನಂತರ ನೀವು ಧರಿಸಬೇಕು. ಒಮ್ಮೆ ಮಂಗಳಸೂತ್ರವನ್ನು ಧರಿಸಿದ ನಂತರ ಪದೇ ಪದೇ ಕುತ್ತಿಗೆಯಿಂದ ಅದನ್ನು ತೆಗೆಯಬಾರದು. ಯಾವಾಗಲೂ ಮಂಗಳಸೂತ್ರವನ್ನು ಖರೀದಿಸಲು ನೀವೇ ಹೋಗಿ ಅಥವಾ ನಿಮ್ಮ ಪತಿ ಖರೀದಿಸಿದ ಮಂಗಳಸೂತ್ರವನ್ನು ಧರಿಸಿ. ಬೇರೆಯವರು ಖರೀದಿಸಿದ ಮಂಗಳಸೂತ್ರವನ್ನು ಧರಿಸಬಾರದು. ಬೇರೆಯವರ ಮಂಗಳಸೂತ್ರ ಧರಿಸಿದರೆ ಏನಾಗುವುದು? ವೈದಿಕ ಜ್ಯೋತಿಷ್ಯದ ಪ್ರಕಾರ ಇನ್ನಾವುದೇ ಮಹಿಳೆಯ ಮಂಗಳಸೂತ್ರವನ್ನು ಎಂದಿಗೂ ಧರಿಸಬಾರದು. ಈ ತಪ್ಪನ್ನು ಮಾಡುವುದು ನಿಮ್ಮ ಸಂಸಾರಕ್ಕೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು
ವೈವಾಹಿಕ ಜೀವನದಲ್ಲಿ ಕ್ಲೇಶ ಮತ್ತು ಉದ್ವೇಗವನ್ನು ಹೆಚ್ಚಿಸುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.